ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಸ್ಕಾಟ್ಲೆಂಡ್ ಮ್ಯಾಚಲ್ಲಿ ಮೊದಲನೇ ವಿಕೆಟು ಟೀಮ್ ಇಂಡಿಯಾ ಭರ್ಜರಿಯಾಗಿ ಭೇಟಿ ಆಡಿದೆ. ಅದರಲ್ಲೂ ಸ್ಕಾಟ್ಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಟಾಸ್ ನಗಿದಿದ್ದು ತುಂಬ ತುಂಬ ವಿಶೇಷವಾಯಿತು. ಇವತ್ತು ಕಿಂಗ್ ಕೊಹ್ಲಿಯ ಬರ್ತ್ಡೇ, ಬೇರೆ ಬರ್ತ್ಡೇ ದಿವಸ ಟಾಸ್ ಗೆದ್ದಿದ್ದು ಸೂಪರ್ ಅಲ್ವಾ. ಆದರೆ ಮೊದಲನೇ ವಿಕೆಟ್ ತೆಗೆದಿದ್ದು ಬೂಮ್ರಾ, ಅವರ ಸ್ಲೋವರ್ ಬಾಲಿಂದ ಒಂದು ಬೋಲ್ಡ್ ಮಾಡಿಸಿದ್ರು. ನಿಜವಾಗ್ಲೂ ಕ್ರೇಜಿಯಾಗಿ ಹಾಕಿದ್ರು ಬೌಲಿಂಗು. ಯಾವ ರೀತಿ ಹಾಕಿದ್ರು ಬೂಮ್ರಾ ಬೌಲಿಂಗ್ ನೋಡಿದ್ರೆ ನೋಡ್ಬೋದು. ಬೂಮ್ರಾ ಬೌಲಿಂಗ್ ಮಾಡಿದ್ರು ಸ್ಕಾಟ್ಲೆಂಡ್ ತಂಡದ ನಾಯಕನಿಗೆ. ಹಿಂಗಿತ್ತಪ್ಪ ಅಂದರೆ ಇದು ಈ ಸೂಪರ್ವಾಗಿತ್ತು. ಡ್ರೀಮ್ ಡಿಲಿವರಿ ಫಾರ್ ಎ ಬ್ಯಾಟ್ಸ್ಮನ್ ಅಂತಾರಲ್ಲ, ಅದೇ ಥರ ಡ್ರೀಮ್ ಡಿಲಿವರಿ ಫಾರ್ ಎನ್ ಬೌಲರ್. ಬ್ಯಾಟ್ಸ್ಮನ್ಗೆ ಹೊಡೆಯೋದು ಇಷ್ಟ, ಬೌಲರ್ಗೆ ವಿಕೆಟ್ ತೆಗೆಯೋದು ಇಷ್ಟ. ಅದರಲ್ಲೂ ಬೂಮ್ರಾ ನಾವು ಯಾರ್ಕಾರ ಹಾಕಿ ತೆಗೆದು ನೋಡಿದ್ದೀರ, ಅದರ ಸ್ಲೋವರ್ ಬಾಲಲ್ಲಿ ತೆಗೆದು ನೋಡಿದ್ದೀರ ನೋಡಿ, ಶಾರ್ಟ್ ಹೊಡೆದ್ಬಿಟ್ಟಿದ್ರು. ಅವಾಗಲೇ ಬಾಲ್ ಬಂದು ವಿಕೆಟ್ ಹೊಡಿತು. ತುಂಬ ತುಂಬ ಯೂನಿಕಾಗಿ ಬೌಲ್ ಮಾಡಿದ್ರು ಬೂಮ್ರಾ ಅವರು. ಬೂಮ್ರಾ ಅವರು ಮೊದಲನೇ ವಿಕೆಟೇ ಬೂಮ್ ಬೂಮಿಂದ ಶುರು ಮಾಡಿದರೆ ನನ್ನ ಪ್ರಕಾರ ಇವತ್ತು ಟೀಮ್ ಇಂಡಿಯಾ 100 ರನ್ಸ್ ಒಳಗಡೆ ಅಲ್ಲಾಗರು 80 ರನ್ಸ್ ಅಥವಾ 70 ರನ್ಸ್ ಒಳಗಡೆ ಆಲ್ ಔಟ್ ಮಾಡಿದ್ರು ಮಾಡಿಬಿಡುತ್ತೆ. ಅವಾಗಲೇ 4 ಪ್ರಮುಖ ವಿಕೆಟ್ನ ಕಳ್ಕೊಂಡಿದ್ದಾರೆ. ಬೂಮ್ರಾ ಮೊದಲನೇ ವಿಕೆಟ್ನ ತೊಗೊಂಡ್ರೆ ಮೊಹಮ್ಮದ್ ಶಮಿ ಎರಡನೇ ವಿಕೆಟ್ನ ತೊಗೊಂಡಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಇಂಡಿಯಾ ಚೇಸಿಂಗ್ ಮಾಡಬೇಕು ಇವತ್ತು. ಚೇಸಿಂಗ್ ಮಾಡಿ 6 ಓವರಲ್ಲಿ ಮ್ಯಾಚ್ನ ಮುಗಿಸ್ಬೇಕು. ಯಾವುದೇ ಕಾರಣಕ್ಕೂ ಬಿಡಲೇಬಾರ್ದು. ಆ ಥರ ಇವತ್ತು ಬೌಲಿಂಗ್ ನಡೀತಿದೆ. ಸದ್ಯಕ್ಕೆ 10 ಓವರ್ಸ್ ಕಂಪ್ಲೀಟ್ ಆಗಿದೆ. ನಿಮಗೆ ಲೈವ್ ಮ್ಯಾಚ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ಇದರ ಜೊತೆಗೆ ಕೂಡ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೇ, ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ.